ದತ್ತಾಂಶಗಳ ವ್ಯಾಪ್ತಿ, ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆಗಳನ್ನು ತರಗತಿಯಲ್ಲಿ ಅನುಭವಾತ್ಮಕ ಕಲಿಕೆಗಾಗಿ ಚಟುವಟಿಕೆಗಳನ್ನು ಹೇಗೆ ಮಾಡಿಸಬಹುದು ಎಂದು ನೋಡುತ್ತಾ ಹೋಗೋಣ. ಈಗ ಒಂದು ಚಟುವಟಿಕೆ ನೋಡೋಣ. ಕ್ಲಾಸ್ನಲ್ಲಿರೋ ಮಕ್ಕಳಿಗೆ ನೀವು ಹೇಳಿ ಬೇರೆ ಬೇರೆ ಅಳತೆಯಲ್ಲಿ ಹಾಳೆಗಳನ್ನ ಕಟ್ ಮಾಡಿ ಅಂತ. ಒಂದು ಮಗು ಒಂದೇ ಒಂದು ಲೆಂತಿನ ಎರಡು ಪೇರ್, ಅಂದ್ರೆ ಒಂದು ಪೇರ್ ಹಾಳೆಗಳನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ 7 ಜನ ವಿದ್ಯಾರ್ಥಿ ಇದ್ದಾರೆ ಅಂದ್ರೆ, ಮೊದಲನೇ ವಿದ್ಯಾರ್ಥಿ ಹತ್ರ ಎರಡು ಹಾಳೆ ಇರುತ್ತೆ, ಅದು ಎರಡು ಸೇಮ್ ಲೆಂತ್ ಆಗಿರ್ಲಿ, ಅದು ಒಂದು ರೂಲ್. ಈಗ ಏನ್ ಮಾಡೋಣ ಅಂತಂದ್ರೆ, ಈ ಮಕ್ಕಳಿಗೆ ಒಂದು ಸೆಟ್ ಏನಿದೆಯೋ ಆ ಸೆಟ್ ಆಫ್ ಹಾಳೆಗಳನ್ನ ಹೀಗೆ ಅಡ್ಡವಾಗಿ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಣ. ಅರೇಂಜ್ ಮಾಡಿ ಅದನ್ನ ಅಂಟಿಸ್ಕೊಳ್ಳಿ ಅಂತ ಹೇಳೋಣ. ಅಂಟಿಸ್ಕೊಳ್ಳಿ ಅಂತ ಹೇಳಾದ್ಮೇಲೆ ಇದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿ, ಈಕ್ವಲ್ ಆಗಿ ನಿಮ್ಮಲ್ಲಿ ಈಗ 7 ಜನ ಇದ್ರೆ 7 ಈಕ್ವಲ್ ಭಾಗಗಳನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಮಕ್ಕಳು ಭಿನ್ನರಾಶಿಲಿ ಕಲ್ತಿದ್ದಾರೆ ಹೇಗೆ ಡಿವೈಡ್ ಮಾಡೋದು ಅಂತ, ಆತರ ಡಿವೈಡ್ ಮಾಡ್ಕೊಳ್ತಾರೆ. ಮಾಡ್ಕೊಂಡು ನೀವೀಗ ಹಂಚ್ಕೊಳ್ಳಿ ಅಂತ ಹೇಳೋಣ. ಸೊ ಹಂಚ್ಕೊಂಡಾಗ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಮುಂಚೆ ಆ ವಿದ್ಯಾರ್ಥಿ ಎಷ್ಟು ಒಂದು ಉದ್ದದ ಹಾಳೆಗಳನ್ನ ಹೇಗೆ ಕಟ್ ಮಾಡಿದಿದ್ರು ಈ ರೀತಿ ಲಾಸ್ಟ್ಗೆ ಅವನ ಹತ್ರ ಉಳಿಯುತ್ತೆ. ಅಂದ್ರೆ 7 ಮಕ್ಕಳ ಹತ್ರ ಸೇಮ್ ಉದ್ದದ ಹಾಳೆ ಉಳಿತು. ಕೆಲವೊಬ್ರಿಗೆ ಕಂಪೇರ್ ಮಾಡಿದಾಗ ಮುಂಚೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಈಗ ಸ್ವಲ್ಪ ಜಾಸ್ತಿ ಬಂದಿರ್ಬೋದು, ಬಟ್ ಈಗ 7 ವಿದ್ಯಾರ್ಥಿಗಳ ಹತ್ರ ಸೇಮ್ ಉದ್ದದ ಹಾಳೆ ಇದೆ. ಈಗ ಇನ್ನೊಂದು ಸೆಟ್ ಆಫ್ ಏನು ಹತ್ರ ಇರುವಂತಹ ಒಂದು ಹಾಳೆಗಳಿತ್ತು, ಆ ಹಾಳೆಗಳನ್ನ ಕ್ರಮವಾಗಿ ಅರೇಂಜ್ ಮಾಡ್ಕೊಳ್ಳಿ, ಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಣ. ಈ ತರ ಮಕ್ಕಳು ಸಣ್ಣದಿಂದ ದೊಡ್ಡ ಉದ್ದ ಇರುವಂತ ಹಾಳೆಗಳನ್ನ ಈ ತರ ಅರೇಂಜ್ ಮಾಡ್ಕೊಳ್ತಾರೆ. ಈ ತರ ಅರೇಂಜ್ ಮಾಡ್ಕೊಂಡಾದ್ಮೇಲೆ ನಾವು ಇಲ್ಲಿ ಒಂದು ಪರ್ಟಿಕ್ಯುಲರ್ ಮಧ್ಯ ಇರುವಂತ ಒಂದು ಹಾಳೆ ನೋಡಿದಾಗ, ಈ ಹಾಳೆಯ ಒಂದು ಉದ್ದದ ಅರ್ಧವಾಶಿ ಕೆಳಗಡೆ ಸೇಮ್ ನಂಬರ್ ಆಫ್ ಹಾಳೆಗಳಿರುತ್ತೆ, ಅರ್ಧವಾಶಿ ಮೇಲ್ಗಡೆ ಸೇಮ್ ಇದೆ. ಅಂದ್ರೆ ಇಲ್ಲಿರುವಂತ ಈ ಮಧ್ಯದ ಹಾಳೆಯಲ್ಲಿ ಅರ್ಧವಾಶಿ ಮೇಲೆ ಸೇಮ್ ನಂಬರ್ ಇದೆ, ಅರ್ಧವಾಶಿ ಕಮ್ಮಿ ಇದೆ, ಹೆಚ್ಚು ಕಮ್ಮಿ ಇರುತ್ತೆ. ಇದನ್ನ ನಾವು ಇಲ್ಲಿ ಗಮನಿಸಿದ್ರೆ ನಮ್ಗೆ ಏನಿದೆ ಅಂತಂದ್ರೆ, ಇದು ಒಂದು ಕೇಂದ್ರೀಯ ಪ್ರವೃತ್ತಿ, ಸೆಂಟ್ರಲ್ ಟೆಂಡೆನ್ಸಿ ಕಾನ್ಸೆಪ್ಟ್ಗೆ ಇದು ಇಂಟ್ರೊಡಕ್ಷನ್ ತರ ನೀವು ಕೊಡ್ಬೋದು. ಅಂದ್ರೆ ದತ್ತಾಂಶಗಳು ಸುಮಾರು ಸಂಖ್ಯೆಯಲ್ಲಿ ಇರ್ಬೋದು, ಲಾಸ್ಟಿಗೆ ನಾನು ಈಕ್ವಲ್ ಆಗಿ ಡಿವೈಡ್ ಮಾಡಿದೆ, ಲಾಸ್ಟ್ ಎಲ್ಲಾ ಮಕ್ಕಳ ಹತ್ರ ಒಂದೇ ಲೆಂತಿನ ಹಾಳೆ ಉಳಿತು, ಅಥವಾ ಇಲ್ಲಿ ಈ ಒಂದು ಮಧ್ಯದ ಒಂದು ಸಂಖ್ಯೆಯಿಂದ ಅರ್ಧವಾಶಿ ಕೆಳಗೆ ಅರ್ಧವಾಶಿ ಮೇಲ್ಗಡೆ ಸೇಮ್ ನಂಬರ್ಸ್ ಉಳ್ಕೊಂಡಿದೆ, ಸೊ ಇದನ್ನ ನಾನು ಈಕ್ವಲೆಂಟ್ ಆಗಿ ಬರಿಬಹುದು ಅಂತ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು ಕ್ಲಾಸ್. ಇನ್ನು ಬೇರೆ ಬೇರೆ ರೀತಿಯಾದಂತಹ ಒಂದು ಕೇಂದ್ರೀಯ ಪ್ರವೃತ್ತಿಗಳ ಕಾನ್ಸೆಪ್ಟ್ ಅನ್ನು ಏನೇನಿದೆ ಅಂತ ನಾವು ನೋಡೋಣ. ಪರೀಕ್ಷೆ ನಡೀತು ಕ್ಲಾಸ್ನಲ್ಲಿ, ಆ ಪರೀಕ್ಷೆಯಲ್ಲಿ ಇರುವಂತಹ ಮಕ್ಕಳ ಪರೀಕ್ಷೆಯಲ್ಲಿ ಸ್ಕೋರ್ಸು, ಮಕ್ಕಳ ಒಂದು ಮಾರ್ಕ್ಸು ಈ ತರ ಇದೆ. ಈ ಒಂದು ದತ್ತಾಂಶವನ್ನು ನೋಡಿದ ತಕ್ಷಣ ನಾವು ಏನೇನೆಲ್ಲ ನೋಡಬಹುದು ಅಂತಂದ್ರೆ, ಮಕ್ಕಳಿಗೆ ಕೇಳ್ಬಹುದು ಏನಂತಂದ್ರೆ, ಟೆಸ್ಟ್ 1 ನಲ್ಲಿ ಏನು ಎಷ್ಟು ನಂಬರ್ ಆಫ್ ದತ್ತಾಂಶ ಬಂದಿದೆ, ಎಷ್ಟು ಜನ ಮಕ್ಕಳು ಬರ್ತಾರೆ ಅಂತ ಕೇಳಿದ್ರೆ ನಾವು 16 ಕೌಂಟ್ ಮಾಡಿ 16 ಅಂತ ಮಕ್ಕಳು ಹೇಳ್ಬೋದು. ಅದೇ ರೀತಿ ನೀವು ಇಲ್ಲಿ ಗರಿಷ್ಠವಾದಂತಹ ಮಾರ್ಕ್ಸ್ ಎಷ್ಟಿದೆ ಇಲ್ಲಿ ನೋಡಿದ್ರೆ, ಮ್ಯಾಕ್ಸಿಮಮ್ ಒಂದು ವ್ಯಾಲ್ಯೂ ಏನಿದೆ ಅದು 50ಕ್ಕೆ ಸಮವಾಗಿದೆ, ಸೊ 50 ಮ್ಯಾಕ್ಸಿಮಮ್ ಮಾರ್ಕ್ಸ್. ಅದೇ ರೀತಿ ಇಲ್ಲಿ ಕನಿಷ್ಠವಾದ ಮಾರ್ಕ್ಸ್ ಎಷ್ಟಿದೆ ಅಂತ ನಾವು ನೋಡಿದ್ರೆ ಇದು 5 ಇದೆ, ಸೊ ಮಿನಿಮಮ್. ಈ ಗರಿಷ್ಠ ಮತ್ತೆ ಕನಿಷ್ಠದ ಮಧ್ಯೆ ನಾವು ವ್ಯತ್ಯಾಸ ಹುಡುಕಿದಾಗ ನಾವು ಅದಕ್ಕೆ ವ್ಯಾಪ್ತಿ ರೇಂಜ್ ಅಂತ ಹೇಳ್ತೇವೆ. ಸೊ ಈ ಒಂದು ರೇಂಜ್ 50 - 5 45 ಮಾರ್ಕ್ಸ್, 45ಕ್ಕೆ ಸಮಾನವಾಗಿದೆ. ಸೊ ಈ ತರ ಒಂದು ಈ ಒಂದು ಪರೀಕ್ಷೆಯ ಒಂದು ಹೋಲ್ ಏನು ದತ್ತಾಂಶಗಳಿತ್ತು ಇದನ್ನ ನಾನು ಬರೀ 45ಕ್ಕೆ ಸಮವಾಗಿದೆ ಒಂದೇ ವ್ಯಾಲ್ಯೂ ಅಂತ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿ ಸಾಧ್ಯ ಇಲ್ಲ. ಅದೇ ತರ ಇನ್ನೊಂದು ಟೆಸ್ಟ್ ನಡೀತು ಅಂತ ತಿಳ್ಕೊಳ್ಳೋಣ. ಈ ಟೆಸ್ಟ್ ನಲ್ಲಿ ಮಾರ್ಕ್ಸ್ ಮಕ್ಕಳು ಈ ತರ ತಗೊಂಡಿದ್ದಾರೆ, ಅದೇ ತರಗತಿಯ ಒಂದು ಮಕ್ಕಳಿಗೆ ಸೆಕೆಂಡ್ ಟೆಸ್ಟ್. ಇಲ್ಲಿ ನಾವು ನೋಡಿದಾಗ 16 ವಿದ್ಯಾರ್ಥಿಗಳೇ ಬರೆದಿದ್ದಾರೆ, ಇದರ ಗರಿಷ್ಠ ನೋಡಿದಾಗ 49 ಇದೆ, ಕನಿಷ್ಠ ನೋಡಿದಾಗ 1 ಇದೆ. ಈಗ ನಾವು ಇದರ ವ್ಯಾಪ್ತಿಯನ್ನ ನೋಡಿದ್ರೆ 49 - 1 = 48 ಅಂತ ಬರುತ್ತೆ. ನೀವು ಮಕ್ಕಳಿಗೆ ಕೇಳಿ, ಈಗ ಗರಿಷ್ಠ ವ್ಯಾಲ್ಯೂ ಜಾಸ್ತಿ ಇರಬೇಕಾ ಕಮ್ಮಿ ಇರಬೇಕಾ ಅಂತ? ಮಕ್ಕಳು ಡೆಫಿನೆಟ್ಲಿ ಹೇಳ್ತಾರೆ ಜಾಸ್ತಿ ಇರಬೇಕು ಅಂತ. ತಕ್ಷಣ ನೆಕ್ಸ್ಟ್ ಕೇಳಿ, ಈ ಕನಿಷ್ಠವಾದಂತಹ ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್ ಕಮ್ಮಿ ಇರಬೇಕಾ ಜಾಸ್ತಿ ಇರಬೇಕಾ? ಸೊ ಒಂದು ಮಕ್ಕಳ ಒಂದು ತಕ್ಷಣದಂತ ಉತ್ತರ ಏನಿರುತ್ತೆ ಅಂದ್ರೆ, ಸರ್ ಕಮ್ಮಿ ಇರಬೇಕು ಅಂತ ಹೇಳ್ಬಿಡ್ತಾರೆ. ಆಕ್ಚುಲಿ ಈ ಸಿಚುವೇಶನ್ ಅಲ್ಲಿ ಅದು ಜಾಸ್ತಿ ಇದ್ರೂ ಒಳ್ಳೇದು. ಅಂದ್ರೆ ಇವಾಗ ಗರಿಷ್ಠವಾದಂತಹ ಮಾರ್ಕ್ಸ್ ಜಾಸ್ತಿ ಇದ್ದು ಕನಿಷ್ಠವಾದಂತಹ ಮಾರ್ಕ್ಸ್ ಕೂಡ ಜಾಸ್ತಿ ಇದ್ರೆ ನಮ್ಗೆ ವ್ಯಾಪ್ತಿ ಕಮ್ಮಿ ಬರುತ್ತೆ, ಬಟ್ ಆ ವ್ಯಾಪ್ತಿ ಅನ್ನೋದು ಒಂದು ಮೈನಸ್ ಮಾಡಿದಾಗ ನಮ್ಗೆ ರೇಂಜ್ 5, 4, 6, 7, 10 ಕೂಡ ಬರ್ಬೋದು. ಬಟ್ ಇಲ್ಲಿ ಗರಿಷ್ಠ ಮಾರ್ಕ್ಸು ಜಾಸ್ತಿ ಇದೆ, ಕನಿಷ್ಠ ಮಾರ್ಕ್ಸು ಜಾಸ್ತಿ ಇದೆ, ಇದು ಆಕ್ಚುಲಿ ಒಳ್ಳೇದು.
ಅಂತ ನೀವು ಮಕ್ಳಿಗೆ ಹೇಳ್ಬೋದು. ಯಾವ್ಯಾವ ಸಂದರ್ಭದಲ್ಲಿ ವ್ಯಾಪ್ತಿ ಜಾಸ್ತಿ ಇದ್ರೂ ಒಳ್ಳೇದು, ವ್ಯಾಪ್ತಿ ಕಮ್ಮಿ ಇದ್ರೂ ಒಳ್ಳೇದು ಅಂತ ಬಹಳಷ್ಟು ಎಕ್ಸಾಂಪಲ್ಸ್ ಅನ್ನ ನೀವು ಕೇಳ್ಬೋದು, ಮಕ್ಕಳಿಂದ ಪಡಿಬಹುದು, ನೀವು ಕೂಡ ಹೇಳ್ಬೋದು, ಈ ರೀತಿ ಮಾಡ್ಬೋದು. ಈಗ ಬರೀ ಈ 45-48 ರೆಪ್ರೆಸೆಂಟ್ ಮಾಡಿ ನಾವು ಪರೀಕ್ಷೆಯಲ್ಲಿ ಯಾವ್ದು ಬೆಟರ್ ಪರ್ಫಾರ್ಮೆನ್ಸ್ ಆಗಿದೆ ಅಥವಾ ಈ ದತ್ತಾಂಶವನ್ನ ಬರೀ ಈ ರೇಂಜ್ ನಲ್ಲಿ ನನ್ಗೆ ಹೇಳಲಿಕ್ಕೆ ಸಾಧ್ಯ ಉಂಟಂತ ಹೇಳಿದ್ರೆ ಇದು ಸಾಧ್ಯ ಇಲ್ಲ. ಬೇರೆ ಬೇರೆ ಯಾವ ರೀತಿ ಇದೆ, ಬೇರೆ ಬೇರೆ ಯಾವ ರೀತಿ ಯಾವುದೇ ರೀತಿಯಾದಂತ ಅನಾಲಿಸಿಸ್ ನಾವು ಮಾಡಬಹುದು, ಮುಂದೆ ಹೋಗ್ಬೋದು ಅಂತ ನೋಡೋಣ. ಎಲ್ಲಾ ಅಂಕಗಳ ಒಂದು ಮೊತ್ತವನ್ನ ತಗೋಣ. ಸೊ ನಾವು ಎಲ್ಲಾ ಅಂಕಗಳನ್ನ ಆಡ್ ಮಾಡಿದ್ರೆ, ಎಡಿಷನ್ ಮಾಡಿದ್ರೆ ನಮ್ಗೆ 496 ಅಂತ ಸಿಗುತ್ತೆ. ಸೊ ಟೆಸ್ಟ್ 1 ಕೂಡ 496 ಇದೆ, ಟೆಸ್ಟ್ 2 ಕೂಡ 496 ಇದೆ. ಸೊ ಈಗ ನಾವೇನ್ ಮಾಡೋಣ ಅಂದ್ರೆ, ಒಂದು ಮೀನ್ ಈ ಸರಾಸರಿ ಅಂತ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಈ ಒಂದು ಟೋಟಲ್ ಮಾರ್ಕ್ಸ್ ಅನ್ನ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಗಳ ಸಂಖ್ಯೆ ಒಟ್ಟಿಗೆ ಭಾಗಿಸಿದಾಗ ಆ ಭಾಗಲಬ್ಧ ನಮ್ಗೆ 31 ಅಂತ ಸಿಗ್ತಾ ಇದೆ. ಸೊ ಟೆಸ್ಟ್ 1 31 ಇದೆ, ಅದೇ ರೀತಿ ನಮ್ ಟೆಸ್ಟ್ 2 ಕೂಡ 31 ಬರುತ್ತೆ, ಯಾಕೆಂದ್ರೆ ನಮ್ ಮೊತ್ತ 496 ಇದೆ, 16 ಮಕ್ಳಿರೋದು. ಸೊ 31 ಅಂತ ಸಿಗುತ್ತೆ. ಸೊ ಈಗ ಸರಾಸರಿ ಎರಡು ಟೆಸ್ಟ್ ಅಲ್ಲೂ ಸೇಮ್, ಹಾಗಾದ್ರೆ ಯಾವ ಪರೀಕ್ಷೆಯಲ್ಲಿ ಬೆಟರ್ ಪರ್ಫಾರ್ಮ್ ಮಾಡಿದ್ದಾರೆ ಹುಡುಗರು, ಇದನ್ನ ಹೇಳಲಿಕ್ಕೆ ಸಾಧ್ಯ ಉಂಟಾ? ಇದರಿಂದ ಖಂಡಿತವಾಗ ಸಾಧ್ಯ ಇಲ್ಲ, ಯಾಕೆಂದ್ರೆ ಎರಡು ಮೀನ್ ಕೂಡ ಸೇಮ್ ಇದೆ, ಸರಾಸರಿ ಕೂಡ ಸೇಮ್ ಇದೆ. ಸೊ ಏನ್ ಮಾಡ್ಬೋದು ನಾವು ಇದನ್ನ ಮುಂದೆ ಹೇಗೆ ನಾವು ಅನಾಲಿಸಿಸ್ ಮಾಡ್ಬೋದು, ತಗೊಂಡು ಹೋಗ್ಬೋದು, ಪರ್ಫಾರ್ಮೆನ್ಸ್ ಬೆಟರ್ ಅಂತ ನೋಡ್ಬೋದು ಅಂದ್ರೆ, ಈ ಪರೀಕ್ಷೆ 1 ಮಾರ್ಕ್ಸ್ ಅನ್ನ ಕ್ರಮವಾಗಿ ಬರ್ಕೊಳ್ಳೋದು, ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೊಳ್ಳಿ ಎರಡು ಒಂದು ಪರೀಕ್ಷೆಗಳ ಮಾರ್ಕ್ಸ್ ಅನ್ನ. ಈ ತರ ನೀವು ಬರ್ಕೊಂಡು ನೀವು ಇಲ್ಲಿ ಎಣಿಸಿದ್ರೆ ಈ ದತ್ತಾಂಶಗಳ ಸಂಖ್ಯೆ ಎಷ್ಟಿದೆ ಅಂತಂದ್ರೆ, ಇದು ಸಮ ಸಂಖ್ಯೆ ಆಗಿದೆ, ಈವನ್ ನಂಬರ್ಸ್ ಅಲ್ಲಿ ಇದೆ. ಅದಕ್ಕೋಸ್ಕರ ನಮ್ಗೆ ಈ ಮಧ್ಯದ ಅಂಕಗಳು 2 ಸಿಗುತ್ತೆ. ಇದು ಬೆಸೆ ಸಂಖ್ಯೆ ಆದ್ರೆ ನಮ್ಗೆ 1 ಸಿಗುತ್ತೆ. ಇಲ್ಲಿ ನಮ್ಗೆ ಈವನ್ ನಂಬರ್ಸ್, ಈ ನಂಬರ್ ಆಫ್ ಡೇಟಾ ಏನಿದೆ ಇದು ಈವನ್ ನಂಬರ್ಸ್ ಅಲ್ಲಿ ಇದೆ, ಅದಕ್ಕೋಸ್ಕರ ನಮ್ಗೆ 2 ಸಂಖ್ಯೆಗಳ ಮಧ್ಯೆ ಸಿಗುತ್ತೆ. ಇದನ್ನ ಹೇಗ್ ಕಂಡುಹಿಡಿಯೋದು ಅಂತ ನೋಡಿದ್ರೆ, ಈ ಟೆಸ್ಟ್ 1 28-30 ಇದೆ, ಅದರ ಅವರೇಜ್ ತಗೊಳ್ಳಿ, 28+30/2 ನಮ್ಗೆ 29 ಸಿಗುತ್ತೆ. ಅದೇ ರೀತಿ ಟೆಸ್ಟ್ 2 ಅಲ್ಲಿ 36+38/2 37 ಅಂತ ಸಿಗುತ್ತೆ. ಇದನ್ನ ನಾವು ಏನಂತ ಹೇಳ್ತೀವಿ, ಇದನ್ನ ಈ ಒಂದು 29 ಅಥವಾ 37 ಏನಂತ ಕರಿತೀವಿ, ಏನಾದ್ರು ಒಂದು ನೇಮ್ ಇದೆಯಾ, ಅದ್ರ ಹೆಸರು ಏನು ಅಂತ ನೀವು ಈಗ, ಯಾಕೆ ಅಂತಂದ್ರೆ ಈ ಮಧ್ಯಾಂಕ ನಮ್ಗೆ ಏನ್ ಸೂಚಿಸುತ್ತೆ ಅಂತಂದ್ರೆ, ಈ 37 ಜಾಸ್ತಿ ಅರ್ಧವಾಸಿ ಮಕ್ಕಳು ಜಾಸ್ತಿ ತೆಗೆದಿದ್ದಾರೆ ಅಂತ, 37 ಮಾರ್ಕ್ಸ್ ಕಿಂತ ಜಾಸ್ತಿ ತೆಗೆದಿದ್ದಾರೆ ಅಂತ ನಮ್ಗೆ ಒಂದು ಸೂಚನೆ ಕೊಡ್ತಾ ಇದೆ. 37 ಕಮ್ಮಿ ಅರ್ಧವಾಸಿ ಇದೆ ಅಂತ. ಅದೇ ಟೆಸ್ಟ್ 1 29 ಮಾತ್ರ ಅರ್ಧವಾಸಿ ಜಾಸ್ತಿ ಇದ್ದಾರೆ, 29 ಕಮ್ಮಿ ಇದೆ. ಸೊ ಡೆಫಿನೆಟ್ಲಿ ಟೆಸ್ಟ್ 2 ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಮಕ್ಕಳು ಮಾಡಿದ್ದಾರೆ ಅಂತ ನಮ್ಗೆ ಸಿಗ್ತಾ ಇದೆ. ಮತ್ತೇನಿದೆ ಈ ಮೀಡಿಯನ್ ಮಧ್ಯಾಂಕ ಆದ್ಮೇಲೆ ಮತ್ತೇನ್ ನೋಡ್ಬೋದು ಅಂತಂದ್ರೆ, ಈ ಟೆಸ್ಟ್ 1 ನೀವು ನೋಡಿದ್ರೆ 45 3 ರಿಪೀಟ್ ಆಗಿದೆ. ಈ ಯಾವ ಒಂದು ದತ್ತಾಂಶ ಗರಿಷ್ಠವಾಗಿ ರಿಪೀಟ್ ಆಗುತ್ತೋ ಆ ಒಂದು ದತ್ತಾಂಶಗಳ ಪುಸ್ತಕದಲ್ಲಿ, ಅದಕ್ಕೆ ನಾವು ಅದನ್ನು ನಾವು ನೋಟ್ ಮಾಡ್ಕೊಳ್ಬಹುದು. 45 ಇದೆ, ಅದೇ ಟೆಸ್ಟ್ 2 ನೋಡಿದ್ರೆ 40 ಇದೆ. ಈ 45-40 ನೋಡ್ಕೊಂಡು ನಾವು ಯಾವ ಒಂದು ಪರೀಕ್ಷೆಯಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ದತ್ತಾಂಶಗಳು ಇರ್ಬೋದು ಅಲ್ಲಿ ನಮ್ಗೆ ಈ ತರ ರಿಪೀಟೆಡ್ ವ್ಯಾಲ್ಯೂ ಸಿಗದೇನೂ ಇರ್ಬೋದು ಆ ತರದ ದತ್ತಾಂಶಗಳು ನಮ್ಗೆ ಇರುತ್ತೆ. ಈ ಒಂದು ರಿಪೀಟ್ ಆಗಿರುವಂತಹ ಮ್ಯಾಕ್ಸಿಮಮ್ ರಿಪೀಟೇಷನ್ ಇರುವಂತಹ ಈ ದತ್ತಾಂಶಗಳು ಅಥವಾ ಡೇಟಾಗಳಿಗೆ ನಾವು ರೂಢಿ ಬೆಲೆ ಅಥವಾ ಮೋಡ್ ಅಂತ ನಾವು ಕರಿತೀವಿ. ಸೊ ನೀವೀಗ ಮಕ್ಕಳಿಗೆ ಇದ್ರ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಕೇಳ್ಬೋದು. ಸೊ ನೀವು ಇದನ್ನ ಈ ತರ ಎಲ್ಲಿ ನೋಡ್ತಿದ್ರಿ, ಈ ತರ ರಿಪೀಟೆಡ್ ವ್ಯಾಲ್ಯೂಸ್ ಎಲ್ಲಿ ನೋಡ್ತೀರಿ, ರೂಢಿ ಬೆಲೆ ಮೀಡಿಯನ್ ಇರುವಂತಹ ಡೇಟಾಗಳು ನೀವೇ ತಗೊಂಡ್ ಬನ್ನಿ, ಹುಡ್ಕೊಂಡು ತಗೊಂಡ್ ಬನ್ನಿ, ನೀವು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳನ್ನ ಪ್ರೇರೇಪಿಸ್ಬೋದು, ಈ ತರ ತಗೊಂಡ್ ಬನ್ನಿ ಕಲೆಕ್ಟ್ ಮಾಡಿ ಅಂತ ಎಲ್ಲ ನೀವು ಒಂದು ಆಕ್ಟಿವಿಟಿಯನ್ನ ಇದು ಮಾಡ್ಬೋದು. ಆಯ್ತು, ನಾವೀಗ ಸರಾಸರಿ ನೋಡಿದ್ವಿ, ಮೀಡಿಯನ್ ನೋಡಿದ್ವಿ, ಮೋಡ್ ನೋಡಿದ್ವಿ. ಇದರಿಂದ ನಮ್ಗೆ ಮುಂದೆ ಏನು ಅನಾಲಿಸಿಸ್ ನಾವು ಮಾಡಬಹುದು ಅಂತ ನೋಡಿದ್ರೆ, ನೀವೀಗ ಟೆಸ್ಟ್ 2 ಅಲ್ಲಿ ಈ 4 ಮಕ್ಕಳ ಫಸ್ಟ್ 1, 3, 4, 6 ಮಾರ್ಕ್ಸ್ ತೆಗೆದಿದ್ರಲ್ಲ ಮಕ್ಕಳು, ಅವ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬಿಟ್ರೆ, ಈ ಮಕ್ಕಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಬಿಟ್ರೆ, ಡೆಫಿನೆಟ್ಲಿ ಫುಲ್ ಕ್ಲಾಸಿನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬಿಡುತ್ತೆ. ಸೊ ಅದು ನಮ್ಗೆ ಸಿಗುತ್ತೆ ಈ ಒಂದು ಅನಾಲಿಸಿಸ್ ಮುಖಾಂತರ. ಅದೇ ನೀವು ಟೆಸ್ಟ್ 2 ಅಲ್ಲಿ ನೋಡಿದ್ರೆ ಇಷ್ಟು ಜನ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಈಗ ಟೆಸ್ಟ್ 1 ಮತ್ತೆ ಟೆಸ್ಟ್ 2 ಕಂಪೇರ್ ಮಾಡಿದ್ರೆ ಮೀಡಿಯನ್ ಜಾಸ್ತಿ ಆಗ್ತಾ ಇದೆ, ಡೆಫಿನೆಟ್ಲಿ ಅವರ ಪರ್ಫಾರ್ಮೆನ್ಸ್ ಟೆಸ್ಟ್ 2 ಅಲ್ಲಿ ಮಕ್ಕಳ ಪರ್ಫಾರ್ಮೆನ್ಸ್ ಟೆಸ್ಟ್ 1 ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಬರ್ತಿದೆ ಅಂತ ಒಂದು ಅನಾಲಿಸಿಸ್ ಅಥವಾ ಒಂದು ನಮ್ಗೊಂದು ಒಂದು ಆನ್ಸರ್ ಕೂಡ ಸಿಗ್ತಾ ಇದೆ. ಸೊ ಈ ರೀತಿಯಾದಂತಹ ಡಿಫ್ರೆಂಟ್ ಅನಾಲಿಸಿಸ್ ಅನ್ನ ನಾವು ಮಾಡ್ಲಿಕ್ಕೆ, ದತ್ತಾಂಶಗಳು ನಮ್ಗೆ ಒಂದು ಸೆಟ್ ಆಫ್ ಸೀರೀಸ್ ಆಫ್ ಡೇಟಾ ನಮ್ಗೆ ಸಿಕ್ಕಿದೆ. ಇದರಲ್ಲಿ ನಾವು ಮೀನ್ ಮೀಡಿಯನ್ ಹೇಗೆ ಚೇಂಜಸ್ ಆಗುತ್ತೆ, ಯಾವ್ಯಾವ ಸಿಚುವೇಶನ್ ಅಲ್ಲಿ ಚೇಂಜ್ ಆಗುತ್ತೆ, ಬದಲಿ ಆಗುತ್ತೆ ಅಂತ ನಾವು ನೋಡೋಣ. ಅದರ ಎಫೆಕ್ಟ್ ಏನಿರುತ್ತೆ ಅಂತ ನೋಡೋಣ. ಒಂದು ಬಾರ್ಗ್ರಾಫ್ ಅಥವಾ ಒಂದು ಸ್ತಂಭ ಲೇಖದಲ್ಲಿ ಇದನ್ನ ರೆಪ್ರೆಸೆಂಟ್ ಮಾಡಿದೀವಿ.
ಇರುವಂತಹ ಒಂದು ದತ್ತಾಂಶಗಳನ್ನ ನಾವು ಕ್ರಮವಾಗಿ ಬರ್ಕೊಂಡ್ಬಿಟ್ಟಿದ್ದೀವಿ. 12, 22, 32 ಏರಿಕೆ ಕ್ರಮದಲ್ಲಿ ಇದಿದೆ. ಬಯೋಗ್ರಾಫ್ ಅಲ್ಲಿ ಈ ತರ ರೆಪ್ರೆಸೆಂಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಈಗ ನೀವು ಮಧ್ಯಾಂಕ ಯಾವುದು ಅಂತ ನೋಡಿದ್ರೆ ಇದರಲ್ಲಿ ನಮಗೆ ಎಷ್ಟಿದೆ, ಒಂದು 9 ನಂಬರ್ ಆಫ್ ಡೇಟಾಸ್ ಇದೆ. ಸೊ 5ನೇ ವ್ಯಾಲ್ಯೂ, 9 + 1/2, ಸೊ 5ನೇ ನಮಗೆ ಮೀಡಿಯನ್ ಆಗುತ್ತೆ. ಸೊ 52 ನಮಗೆ ಮಧ್ಯದ ಒಂದು ವ್ಯಾಲ್ಯೂ ಆಗುತ್ತೆ, ಮಧ್ಯಾಂಕ ಆಗುತ್ತೆ. ಇದರ ಸರಾಸರಿ ನಾವು ನೋಡಿದ್ರೆ ನಮಗೆ ಎಲ್ಲದನ್ನು ಸಮವಾಗಿ ನಾವು ಡಿವೈಡ್ ಮಾಡಬೇಕು, ಹಂಚಬೇಕು. ಸೊ ಇದರ ಒಂದು ಮೊತ್ತವನ್ನು ತಗೊಂಡು 459 ತಗೊಂಡು 9 ದಂತಾಂಶಗಳ ಸಂಖ್ಯೆ ಇದೆ. ಸೊ ಭಾಗಿಸಿದಾಗ ನಮಗೆ 51 ಅಂತ ಸಿಗುತ್ತೆ. ಈಗ ನಾವು ದತ್ತಾಂಶಗಳ ಒಂದು ದತ್ತಾಂಶವನ್ನ ಚೇಂಜ್ ಮಾಡೋಣ, ಬದಲಿ ಮಾಡೋಣ. ಅಂದ್ರೆ ಈಗ 83 ಕೊನೆಯ ಒಂದು ದತ್ತಾಂಶ ಏನಿತ್ತು ಅದನ್ನ ನಾವು 173ಗೆ ಬದಲಿ ಮಾಡಿದ್ದೇವೆ. ಈ ತರ ಬದಲಿ ಮಾಡಿದಾಗ ನಮ್ಮ ಮಧ್ಯಾಂಕ ಮತ್ತೆ ಸರಾಸರಿ ಚೇಂಜ್ ಆಗುತ್ತಾ ಅನ್ನುವಂತ ಪ್ರಶ್ನೆ ನೀವು ಮಕ್ಕಳಿಗೆ ಕೇಳಿ, ಮಕ್ಕಳಿಗೆ ಕೇಳಿ ಅವಳಿಂದ ಒಂದು ಡಿಸ್ಕಷನ್ ಮಾಡಿ, ಹೇಗೆ ಚೇಂಜ್ ಆಗ್ಬೋದು, ಯಾವ ತರ ಚೇಂಜ್ ಆಗ್ಬೋದು, ಯಾಕೆ ಚೇಂಜ್ ಆಗುತ್ತೆ. ನೀವಿಲ್ಲಿ ನೋಡಿದ್ರೆ ನಾವು ಮಧ್ಯಾಂಕವನ್ನ ನೋಡಿದ್ರೆ ಮಧ್ಯಾಂಕ ಆಕ್ಚುಲಿ ಇಲ್ಲಿ ಚೇಂಜೇ ಆಗಲ್ಲ. ಯಾಕೆ ಅಂದ್ರೆ ನಂಬರ್ ಆಫ್ ಡೇಟಾಸ್, ದತ್ತಾಂಶಗಳ ಸಂಖ್ಯೆ ಸೇಮೇ ಇದೆ, 9 ಇರುತ್ತೆ. ಸೊ ನಮ್ಗೆ ಮಧ್ಯದ ಒಂದು ವ್ಯಾಲ್ಯೂ 52 ಅಂತಾನೆ ಬರುತ್ತೆ. ಆದ್ರೆ ನೀವು ಈ ಸರಾಸರಿ ನೋಡಿದಾಗ, ಸರಾಸರಿ ಚೇಂಜ್ ಆಗುತ್ತಾ ಅಂತ ಮಕ್ಕಳಿಗೆ ಕೇಳಿದ್ರೆ, ಇದು ಆಕ್ಚುಲಿ ನೀವು ಪ್ರಶ್ನೆ ಹಾಕೊಂಡ್ರೆ ಡೆಫಿನೆಟ್ಲಿ ಇದು ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂತಂದ್ರೆ, ನಮ್ಮ ಕೊನೆಯ ಒಂದು ಮೌಲ್ಯ 83ರಿಂದ 173ಕ್ಕೆ ಬಂದಿದೆ. ಸರಾಸರಿ ಬಂದಾಗ ನಾವು ಮೌಲ್ಯಗಳ ಮೊತ್ತ ತಗೊಳ್ಳುತ್ತೇವೆ, ಇರುವಂತಹ ಎಲ್ಲಾ ವ್ಯಾಲ್ಯೂಸ್ ಇಂದ ಸಮ್ ತಗೊಳ್ಳುತ್ತೇವೆ. ಸೊ ಆ ಒಂದು ಸಮ್ ನೋಡಿದಾಗ 549/9 ಬರುತ್ತೆ, ಇದು 61ಕ್ಕೆ ಸಮವಾಗಿ ಬಂದ್ಬಿಡುತ್ತೆ. ಸೊ ಈ ತರ ಮೀನ್ ಮತ್ತೆ ಮೀಡಿಯನ್ನು ಕೆಲವೊಂದು ಕಂಡೀಷನ್ ಅಲ್ಲಿ ಮೀನ್ ಚೇಂಜ್ ಆಗುತ್ತೆ, ಕೆಲವೊಂದ್ ಕಂಡೀಷನ್ ಅಲ್ಲಿ ಮೀಡಿಯನ್ ಚೇಂಜ್ ಆಗುತ್ತೆ. ನೀವು ಈ ತರ ಬಹಳಷ್ಟು ಎಕ್ಸಾಂಪಲ್ಸ್ ಅನ್ನ ಮಕ್ಕಳಿಗೆ ಕೊಡ್ಬೋದು. ನೀವೇ ಒಂದು ದತ್ತಾಂಶ ಕೊಟ್ಟು ಇದ್ರೊಳಗೆ ಮಧ್ಯಾಂಕ ಚೇಂಜ್ ಆಗ್ತಿದ್ಯಾ, ಸರಾಸರಿ ಚೇಂಜ್ ಆಗ್ತಿದ್ಯಾ, ಅದನ್ನ ನೀವು ಕೇಳ್ಬೋದು. ಅಥವಾ ಮಕ್ಕಳಿಗೆ ನೀವು ಒಂದು ಅವರಿಗೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಕೊಡ್ಬೋದು. ನೀವು ಈ ತರ ಒಂದು ಡೇಟಾ ತಗೊಂಡ್ ಬನ್ನಿ, ಯಾವ್ಯಾವ ಡೇಟಾದಲ್ಲಿ ಎರಡೂ ಚೇಂಜ್ ಆಗುತ್ತೆ, ಸರಾಸರಿ ಮಧ್ಯಾಂಕ ಎರಡೂ ಚೇಂಜ್ ಆಗುತ್ತೆ, ಅಥವಾ ಯಾವ ಡೇಟಾದಲ್ಲಿ ಬರೀ ಮಧ್ಯಾಂಕ ಮಾತ್ರ ಚೇಂಜ್ ಆಗುತ್ತೆ, ಸರಾಸರಿ ಚೇಂಜ್ ಆಗಲ್ಲ, ಒಂದು ಉಲ್ಟಾ ಕಂಡೀಷನ್. ಈ ರೀತಿಯಾದಂತಹ ಕಂಡೀಷನ್ಸ್ ಅನ್ನ ನೀವು ಮಕ್ಕಳಿಗೆ ಕೊಡಬಹುದು, ಒಂದು ಟಾಸ್ಕ್ ಆಗಿ ಕೊಡಬಹುದು. ತರಗತಿಯಲ್ಲಿ ಅನೇಕ ಉದಾಹರಣೆಗಳನ್ನು ನೀಡಿ ವ್ಯಾಪ್ತಿ, ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆಗಳನ್ನು ಅರ್ಥೈಸಬಹುದಾಗಿದೆ. ಧನ್ಯವಾದಗಳು.